ಅವ್ರು ವಿಚಾರಣೆ ಮಾಡಬೇಕು ಅಂತ ಕಾಯ್ತಾ ಇದ್ದೆ, ಮಾಡಲ್ಲ 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 ಅಂತ ಪ್ರಶ್ನೆ ನಡೀತಾ ಇತ್ತು. ಈ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಯಾವ ಉಚ್ಚಾಟನೆಗೂ ಇದರಲ್ಲ. ಬಿಜೆಪಿಯಿಂದ ಈಶ್ವರಪ್ಪಗೆ ಉಚ್ಚಾಟನೆ ಶಾಕ್. ಹಿಂದುತ್ವ ನಾಯಕ ಈಶ್ವರಪ್ಪಗೆ ಇದೆಂಥ ಗತಿ ಬಂತು? ಶಿವಮೊಗ್ಗ ಅಖಾಡದಲ್ಲಿ ಈಶ್ವರಪ್ಪ ಪಕ್ಷೇತರ ಸ್ಪರ್ಧೆ ಖಚಿತವಾಗ್ತಾ ಇದ್ದಂತೆ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ತಂದಿದ್ದೀರಿ, ಹಾಗಾಗಿ ಪಕ್ಷದ ಎಲ್ಲ ಹುದ್ದೆಗಳಿಂದ ಮುಕ್ತಿಗೊಳಿಸಿ 6 ವರ್ಷದ ಅವಧಿಗೆ ನಿಮ್ಮನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಆದೇಶ ಹೊರಡಿಸಲಾಗಿದೆ. ಈ ಮೂಲಕ ಆರ್ಎಸ್ಎಸ್ನ ಕಟ್ಟಾಳು ಹಿಂದುತ್ವ ನಾಯಕ ಬಿಜೆಪಿಯಿಂದ ಹೀನಾಯವಾಗಿ ಹೊರದಬ್ಬಲ್ಪಟ್ಟಿದ್ದಾರೆ. ತಮ್ಮ ಮಗನಿಗೆ ಟಿಕೆಟ್ ನೀಡಲಿಲ್ಲ ಅಂತ ಮುನಿಸಿಕೊಂಡು ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೊಡೆತಟ್ಟಿದ್ದ ಈಶ್ವರಪ್ಪಗೆ ಉಚ್ಚಾಟನೆಯ ಶಿಕ್ಷೆ ಆಗಿದೆ. ಈಶ್ವರಪ್ಪ ಕೂಡ ಇದನ್ನ ನಿರೀಕ್ಷೆ ಮಾಡೇ ಇದ್ರು, ಮತ್ತದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿದ್ರು ಕೂಡ. ಪಕ್ಷ ಉಚ್ಚಾಟನೆ ಮಾಡಲಿ ಅಂತ ಮೊದಲೇ ಹೇಳಿದ್ರು. ತೀರಾ ಅವಮಾನಿತರಾಗಿ ಅಮಿತ್ ಶಾ ಭೇಟಿಯಾಗದೆ ವಾಪಸ್ಸಾದಾಗಲೇ ಅವರು ಸ್ಪರ್ಧೆಯನ್ನ ಖಚಿತಪಡಿಸಿದ್ರು. ಈ ಸ್ಪರ್ಧೆ ಒಂದರ್ಥದಲ್ಲಿ ಸ್ವಾಭಿಮಾನದ ಪ್ರಶ್ನೆಯೂ ಆಗಿತ್ತು. ಅಂತೂ ನೇಗಿಲು ಹಿಡಿದ ರೈತನ ಚಿಹ್ನೆಯೊಂದಿಗೆ ಈಶ್ವರಪ್ಪ ಜನರೆದುರು ಮತಯಾಚನೆ ಮಾಡಲಿದ್ದಾರೆ. ಅವರ ಸ್ಪರ್ಧೆ ಬೀರಬಹುದಾದ ಪರಿಣಾಮದ ಮೇಲೆ ಅವರ ಮತ್ತು ಅವರ ಮಗನ ರಾಜಕೀಯ ಭವಿಷ್ಯ ನಿಂತಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ತಾವು ಗೆಲ್ಲದೇ ಇದ್ರೂ ರಾಘವೇಂದ್ರ ಅವರನ್ನ ಸೋಲಿಸೋ ಮೂಲಕ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸುವ ದೊಡ್ಡ ಸವಾಲು ಈಶ್ವರಪ್ಪ ಮೇಲಿದೆ. ಆದರೆ ಈಶ್ವರಪ್ಪ ಸ್ಪರ್ಧೆ ಹೆಚ್ಚಿನ ಪರಿಣಾಮವನ್ನ ಬೀರದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಹಾಗಾಗಿನೇ ಈಶ್ವರಪ್ಪ ಸ್ಪರ್ಧೆಯನ್ನ ಅದು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ತಮ್ಮ 4 ದಶಕದ ರಾಜಕಾರಣವನ್ನ ಬಿಜೆಪಿ ಜೊತೆಯೇ ಮಾಡಿ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಸಕ್ರಿಯ ರಾಜಕೀಯಕ್ಕೆ ರಾಜೀನಾಮೆ ನೀಡಿದ ಪಕ್ಷದ ಶಿಸ್ತಿನ ಸಿಪಾಯಿ ಈಶ್ವರಪ್ಪ ಅವರಿಗೆ ಈ ಗತಿ ಬಂದ್ರೆ ಇನ್ನುಳಿದವರ ಕತೆ ಏನಾಗಬಹುದು? ಬಹುಶಃ ಇದೇ ಕಾರಣಕ್ಕೆ ಟಿಕೆಟ್ ಸ್ಥಾನಮಾನ ಸಿಗದೇ ಇದ್ರು ಸಿಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ತಮ್ಮ ಅಸಮಾಧಾನವನ್ನ ಒಳಗೊಳಗೇ ಸಹಿಸಿಕೊಂಡಿರೋದು. ಜನಸಂಘದಿಂದ ಪಕ್ಷವನ್ನ ಕಟ್ಟಿ ಹಿಂದುತ್ವಕ್ಕಾಗಿ ತಮ್ಮಿಡೀ ಜೀವನ ಮುಡುಪಾಗಿಟ್ಟು ಕಟುಕ ಅನ್ನುವ ಟೀಕೆಯನ್ನೂ ಕೇಳಿಸಿಕೊಂಡು ಯಡಿಯೂರಪ್ಪ ಅವರಿಗೆ ಸರಿಸಮನಾಗಿ ಪಕ್ಷ ಕಟ್ಟಿದ ಈಶ್ವರಪ್ಪ ಈಗ ಪಕ್ಷದಿಂದಲೇ ಹೊರದಬ್ಬಲ್ಪಟ್ಟಿದ್ದಾರೆ. ಅವರ ಬೆಂಬಲಕ್ಕೆ ಕೊನೆಯ ಪಕ್ಷ, ಅವರನ್ನ ತನ್ನ ಸಿದ್ಧಾಂತಕ್ಕೆ ಚೆನ್ನಾಗಿ ಬಳಸಿಕೊಂಡ ಆರ್ಎಸ್ಎಸ್ ಕೂಡ ನಿಂತಿಲ್ಲ. ತನ್ನ ರಾಜಕೀಯ ವರ್ಚಸ್ಸನ್ನ ಪಣಕ್ಕಿಟ್ಟು ಈಶ್ವರಪ್ಪ ಆರ್ಎಸ್ಎಸ್ನ ಜೀತ ಮಾಡಿದ್ರು ಅಥವಾ ಹಾಗೆ ಮಾಡಿನೇ ತನ್ನ ರಾಜಕೀಯ ಜೀವನವನ್ನ ರೂಪಿಸ್ಕೊಂಡ್ರು. ಆರ್ಎಸ್ಎಸ್ಗಾಗಿ ಕೊಚ್ಚುವ, ಕೊಲ್ಲುವ, ಕಡಿಯುವ, ಹೊಡೆಯುವ ಮಾತನ್ನು ಆಡಿದ್ರು. ಆದ್ರೆ ಇವತ್ತು ಅವರು ಏಕಾಂಗಿ. ಈಶ್ವರಪ್ಪ ಉಚ್ಚಾಟನೆಯಲ್ಲಿ ತಮ್ಮ ಪಾತ್ರ ಇಲ್ಲ, ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅವರೂ ಕೂಡ ಅಂದ್ರೆ ಈಶ್ವರಪ್ಪನವರು ಅದನ್ನೇ ಅಪೇಕ್ಷೆ ಮಾಡ್ತಾ ಇದ್ರು ಅಂತ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೆ ಈ ಉಚ್ಚಾಟನೆಗೆ ತಾವು ಹೆದರೋದಿಲ್ಲ ಅಂತ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ಅಪ್ಪ ಮಕ್ಕಳು ಷಡ್ಯಂತ್ರ ಮಾಡಿದ್ರು, ತಾನು ಮತ್ತೆ ಗೆದ್ದು ಬಿಜೆಪಿಗೆ ವಾಪಸ್ ಹೋಗ್ತೀನಿ ಅಂದಿದ್ದಾರೆ. ಒಂದು ವೇಳೆ ಚುನಾವಣೆಯಲ್ಲಿ ಉತ್ತಮ ರೀತಿಯ ಪ್ರದರ್ಶನ ತೋರಿದ್ದೇ ಆದಲ್ಲಿ ಆ ಸಾಧ್ಯತೆಯನ್ನು ತಳ್ಳಹಾಕುವಂತಿಲ್ಲ. ಎಲ್ಲವೂ ನಿಂತಿರೋದು ಈಶ್ವರಪ್ಪ ಅವರು ತೆಗೆದುಕೊಳ್ಳುವ ಮತ ಪ್ರಮಾಣದ ಮೇಲೆ.